ಈ ವಿಷಯ ನಿಮಗ್ ಗೊತ್ತಾ? ಇದನ್ ಕೇಳಿದ ತಕ್ಷಣ ನೀವು ನಗಕ್ ಶುರು ಮಾಡ್ತಿರೋ ಅಥವಾ ಆಶ್ಚರ್ಯ ಪಟ್ಕೋತಿರೋ ನೀವೇ ಡಿಸೈಡ್ ಮಾಡ್ಬೇಕು. ಬಸ್ ನಲ್ಲಿ ಕೋಳಿ ಸಾಗಿಸಿದ್ರೆ ಹಾಫ್ ಟಿಕೆಟ್ ತಗೊಳ್ಳೇಬೇಕಂತೆ. ಯೆಸ್, ಬಸ್ ನಲ್ಲಿ ಪ್ರಯಾಣಿಕರು ಲಗೇಜ್ ಗಳಿಗೆ ಟಿಕೆಟ್ ಕೊಡೋದು ತುಂಬಾನೇ ಕಾಮನ್. ಆದ್ರೆ ಬಸ್ ನಲ್ಲಿ ಪ್ರಯಾಣಿಸುತ್ತಿದ್ದ ಎರಡು ಕೋಳಿಗಳಿಗೂ ಟಿಕೆಟ್ ಕೊಟ್ಟಿರೋ ವಿಚಿತ್ರ ಘಟನೆ ಭಾನುವಾರ ಗೌರಿಬಿದನೂರಿನಲ್ಲಿ ನಡೆದಿದೆ. ಶ್ರೀನಿವಾಸನ್ ಅವರು ಎರಡು ಕೋಳಿಗಳೊಂದಿಗೆ KSRTC ಬಸ್ ಹತ್ತಿದ್ದಾರೆ. ಆ ಸಂದರ್ಭದಲ್ಲಿ ಗೌರಿಬಿದನೂರಿನಿಂದ ಮುದ್ದಲೋಡು ಸ್ಟೇಜ್ ಗೆ ಟಿಕೆಟ್ ಖರೀದಿಸಬೇಕಿದ್ದ ಪ್ರಯಾಣಿಕ ತನ್ಗೆ ಒಂದು ಟಿಕೆಟ್ ಖರೀದಿಸಿದ್ದಾರೆ. ಕಂಡಕ್ಟರ್ ಎರಡು ಕೋಳಿಗಳಿಗೂ ಹಾಫ್ ಟಿಕೆಟ್ ತಗೊಳ್ಳುವಂತೆ ತಿಳಿಸಿದಾಗ ಪ್ರಯಾಣಿಕ ಬೆಚ್ಚ ಬಿದ್ದಿದ್ದಾರೆ. ಆದ್ರೆ ಸಾಕಷ್ಟು ವಾದ ಮಾಡಿ ಟಿಕೆಟ್ ಹಿಂದೆ ಕಂಡಕ್ಟರ್ ನಿಂದ ಶರಾಬರಿಸಿಕೊಂಡು ಹಣ ಕೊಟ್ಟ. ಈ ಘಟನೆ ಈ ಪ್ರದೇಶದಲ್ಲಿ ಭಾರಿ ಸುದ್ದಿಯಾಗಿದೆ. ಶ್ರೀನಿವಾಸ್ ಅವರಿಗೆ 24 ರೂಪಾಯಿ ಮತ್ತೆ ಒಂದು ಕೋಳಿಗೆ 12 ರೂಪಾಯಿನಂತೆ ಎರಡು ಕೋಳಿಗೆ 24 ರೂಪಾಯಿ ಪಡೆದು ಟಿಕೆಟ್ ತಗೊಂಡಿದ್ದಾರೆ. ಸಾಮಾನ್ಯವಾಗಿ ಬಸ್ ನಲ್ಲಿ ಸರಕು ಸಾಗಣೆ ಮಾಡ್ತಿದ್ರೆ ಅದಕ್ಕೆ ಲಗೇಜ್ ಚಾರ್ಜ್ ಅಂತ ಬೇರೆ ಟಿಕೆಟ್ ಇರೋ ಒಂದು ರೂಲ್ಸ್ ಇದೆ. ಆದ್ರೆ ಕೋಳಿಗಳ ಮಕ್ಕಳ ಹೆಸರಿನಲ್ಲಿ ಅರ್ಧ ಟಿಕೆಟ್ ಕೊಟ್ಟಿರೋದು ಇದ್ಯಾವ ಹೊಸ ಸಾರಿಗೆ ನಿಯಮ ಅಂತ ಪ್ರಯಾಣಿಕರು ಮೂಗಿನ ಮೇಲೆ ಬೆರಳಿಟ್ಕೊಳ್ಳುವಂತೆ ಮಾಡಿದೆ.